ಬಸವೈಟೆ ಚಾನಲ್ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವೈಟೆ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಸೆಕೆಂಡ್ ಇಯರ್ ಅವರಿಗೆ ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಬರೋಂಥ ಡಿಜಿಟಲ್ ಪ್ಯಾನಲ್ ಮೀಟರ್ ಚಾಪ್ಟರ್ ಬಗ್ಗೆ ನೋಡೋಣ. ಸೊ ಮೊದಲಿಗೆ ಪ್ಯಾನಲ್ ಮೀಟರ್ ಅಂದರೆ ಏನು, ಡಿಜಿಟಲ್ ಪ್ಯಾನಲ್ ಮೀಟರ್ ನೋಡೋಕ್ಕೆ ಮುಂಚೆ ಪ್ಯಾನಲ್ ಮೀಟರ್ ಅಂದರೆ ಏನು ಅಥವಾ ಮೀಟರ್ ಅಂದರೆ ಏನು ಅಂತ ನೋಡೋಣ. ಸೊ ಪ್ಯಾನಲ್ ಮೀಟರ್ಸ್ ಆರ್ ಇನ್ಸ್ಟ್ರೂಮೆಂಟ್ಸ್ ದಟ್ ಡಿಸ್ಪ್ಲೇ ಆ್ಯನ್ ಇನ್ಪುಟ್ ಸಿಗ್ನಲ್ ಇನ್ ಅನಲಾಗ್ ಆರ್ ಡಿಜಿಟಲ್ ಫಾರ್ಮ್. ಸೊ ಇಲ್ಲಿ ನೋಡ್ಬೋದು ಕೆಲವು ಪಿಕ್ಚರ್ಸ್ ತೋರಿಸಿದೆವಲ್ಲ, ಇವು ಪ್ಯಾನಲ್ ಮೀಟರ್ಗಳು. ಸೊ ಈ ಪ್ಯಾನಲ್ ಮೀಟರ್ಗಳು ಏನಂದರೆ, ನಾವು ಯಾವುದಾದ್ರೂ ಮೆಜರಿಂಗ್ ಡಿವೈಸ್ನ ಏನು ಯೂಸ್ ಮಾಡ್ತೀವಿ, ಆ ಮೆಜರಿಂಗ್ ಡಿವೈಸ್ಗಳಲ್ಲಿ ನಮಗೆ ಡಿಸ್ಪ್ಲೇ ಆಗೋದಕ್ಕೆ, ವ್ಯಾಲ್ಯೂ ತೋರಿಸೋದಕ್ಕೆ ಏನು ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಿರ್ತೀವಿ ಅದು ಯಾವ ಥರನೇ ಆಗಿರ್ಬೋದು. ಈ ಥರ ಇಲ್ಲಿ ಅನಲಾಗ್ ರೀತಿಯಲ್ಲಿ ಇದಾವಲ್ಲ, ಇವಾದ್ರಾಗಿರ್ಬೋದು ಅಥವಾ ಇಲ್ಲಿ ಡಿಜಿಟಲ್ ನಂಬರ್ಸ್ ಕಾಣಿಸಿದವಲ್ಲ, ಈ ರೀತಿಯಲ್ಲಿ ಆದರೂ ಆಗಿರ್ಬೋದು. ಸೊ ಈ ಥರ ನಮಗೆ ನಾವೇನು ವ್ಯಾಲ್ಯೂ ಚೆಕ್ ಮಾಡ್ತಾಯಿದ್ದೀವಿ ಅದನ್ನು ತೋರಿಸೋದಕ್ಕೆ ಯೂಸ್ ಮಾಡಿದಂಥ ಮೀಟರ್ಗಳಿಗೆ ನಾವು ಪ್ಯಾನಲ್ ಮೀಟರ್ ಅಂತ ಕರಿತೀವಿ. ಸೊ ಈ ಥರ ಪ್ಯಾನಲ್ ಮೀಟರ್ಸ್ನ ನಾವು ನೋಡಿದ್ದೀವಿ, ಔಟನ್ನು ಅನಲಾಗ್ ಮೀಟರ್ಸ್ ಅಂತ ಕರಿತೀವಿ. ಈ ಥರ ಡೈರೆಕ್ಟ್ ನಂಬರ್ಸಲ್ಲಿ ತೋರಿಸೋ ಔಟನ್ನು ಕೂಡ ನಾವು ನೋಡಿದ್ದೀವಿ, ಅವಕ್ಕೆ ಡಿಜಿಟಲ್ ಮೀಟರ್ಸ್ ಅಂತ ಕರಿತೀವಿ. ಸೊ ಈ ಥರ ಇನ್ಸ್ಟ್ರೂಮೆಂಟ್ಸ್ಗೆ ಪ್ಯಾನಲ್ ಮೀಟರ್ ಅಂತ ಕರೀತಾರೆ. ಈ ಥರ ಇನ್ಸ್ಟ್ರೂಮೆಂಟ್ಸ್ ಓನ್ಲಿ ಮೆಜರಿಂಗ್ ಡಿವೈಸ್ಗಳಲ್ಲಿ ಅಷ್ಟೇ ಅಲ್ಲ, ಎಲ್ಲಾದರೂ ಇನ್ಫಾರ್ಮೇಷನ್ ತೋರಿಸ್ಬೇಕಾಗಿದ್ರೆ, ಏನಾದರೂ ಇನ್ಫಾರ್ಮೇಷನ್ನ ತೋರಿಸ್ಬೇಕಾಗಿತ್ತಂದರೆ, ಅಥವಾ ಏನಾದರೂ ಮಲ್ಟಿಮೀಡಿಯಾ ಕಾಂಟೆಂಟ್ನ ತೋರಿಸ್ಬೇಕಾಗಿತ್ತು ಅಂದರೆ ಅಂಥ ಕಡೆಗಳಲ್ಲಿ ಕೂಡ ಈ ಒಂದು ಪ್ಯಾನಲ್ ಮೀಟರ್ಗಳನ್ನ ಯೂಸ್ ಮಾಡ್ತಾರೆ. ಸೊ ಪ್ಯಾನಲ್ ಮೀಟರ್ಸಲ್ಲಿ ಮೇನ್ಲಿ ಟೂ ಟೈಪ್ಸ್ ಬರ್ತವೆ, ಒಂದನೇದು ಅನಲಾಗ್ ಪ್ಯಾನಲ್ ಮೀಟರ್, ಎರಡನೇದು ಡಿಜಿಟಲ್ ಪ್ಯಾನಲ್ ಮೀಟರ್. ಸೊ ಏನು ಅನಲಾಗ್ ಪ್ಯಾನಲ್ ಮೀಟರ್ ಅಂದರೆ, ಅನಲಾಗ್ ಪ್ಯಾನಲ್ ಮೀಟರ್ ಅಂದರೆ ಎನ್ ಅನಲಾಗ್ ಪ್ಯಾನಲ್ ಮೀಟರ್ ಯೂಸಸ್ ಎ ಮೂವಿಂಗ್ ಪಾಯಿಂಟರ್ ಆ್ಯಂಡ್ ಎ ಡಯಲ್ ಟು ಡಿಸ್ಪ್ಲೇ ಇನ್ಫಾರ್ಮೇಷನ್. ಸೊ ಬೇಸಿಕಲಿ ಇಟ್ ಕನ್ಸಿಸ್ಟ್ಸ್ ಆಫ್ ಎ ಸ್ಕೇಲ್ ಆ್ಯಂಡ್ ಎ ಮೂವಿಂಗ್ ಪಾಯಿಂಟರ್ ಫಾರ್ ದಿಸ್ ಪರ್ಪಸ್. ಸೊ ಅನಲಾಗ್ ಪ್ಯಾನಲ್ ಮೀಟರ್ ಇನ್ಸ್ಟ್ರೂಮೆಂಟಲ್ಲಿ ಏನಿರುತ್ತೆ ಅಂದರೆ, ಬೇಸಿಕಲಿ ಒಂದು ಸ್ಕೇಲ್ ಇರುತ್ತೆ, ಆಮೇಲೆ ಆ ಸ್ಕೇಲಲ್ಲಿ ಎಲ್ಲ ನಂಬರ್ಸ್ನ ನೋಟ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ 1 to 10 ಅಂತ ಒಂದು ಸ್ಕೇಲ್ ಇರುತ್ತೆ. ಆ 1 to 10 ನಾವೇನಾದರೂ ಮೆಜರ್ ಮಾಡಬೇಕಾದ್ರೆ ಏನು ರೀಡಿಂಗ್ ಬಂತು ಅಂತ ತೋರಿಸೋದಕ್ಕೆ ಒಂದು ಪಾಯಿಂಟರ್ ಅಥವಾ ಒಂದು ಡಯಲ್ ಮೂವಿಂಗ್ ಪಾಯಿಂಟರ್ನ ಇಟ್ಟಿರ್ತಾರೆ. ನಾವೇನಾದರೂ ಮೆಜರ್ ಮಾಡಿದ ವ್ಯಾಲ್ಯೂ ಎಷ್ಟಿರುತ್ತೋ ಆ ಮೂವಿಂಗ್ ಪಾಯಿಂಟರ್ ಏನು ಮಾಡುತ್ತೆ, ಆ ಸ್ಕೇಲಲ್ಲಿ ಆ ನಂಬರ್ ಏನಿರುತ್ತೋ ನಾವು ಮೆಜರ್ ಮಾಡಿದಂಥ ಆ ನಂಬರ್ಗೆ ಹೋಗಿ ಪಾಯಿಂಟ್ ಮಾಡುತ್ತೆ ಸ್ಕೇಲಲ್ಲಿ. ಸೊ ಅದು ಮೂವಿಂಗ್ ಪಾಯಿಂಟರ್ ಕೆಲಸ. ಆ್ಯಂಡ್ ಎನ್ ಅನಲಾಗ್ ಮೀಟರ್ ಕ್ಯಾನ್ ಡಿಸ್ಪ್ಲೇ ಸ್ಪೀಡ್, ಫ್ರೀಕ್ವೆನ್ಸಿ, ವೋಲ್ಟೇಜ್, ಕರೆಂಟ್, ಟೆಂಪ್ರೇಚರ್, ಸ್ಟ್ರೋಕ್ಸ್ ಪರ್ ಮಿನಿಟ್ ಆರ್ ಫೀಟ್ ಪರ್ ಸೆಕೆಂಡ್. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಫಿಸಿಕಲ್ ಮತ್ತು ಎಲೆಕ್ಟ್ರಿಕಲ್ ಕ್ವಾಂಟಿಟೀಸ್ನ ನಾವು ಅನಲಾಗ್ ಪ್ಯಾನಲ್ ಮೀಟ್ರಿಂದ ಮೆಜರ್ ಮಾಡ್ಬೋದು, ಎಲ್ಲ ಒಂದು ಕ್ವಾಂಟಿಟೀಸ್ಗಳನ್ನ ಕೂಡ ಮೆಜರ್ ಮಾಡ್ಬೋದು. ಆ್ಯಂಡ್ ದ ಆ್ಯಕ್ಚುಯಲ್ ಇನ್ಪುಟ್ ಸಿಗ್ನಲ್ ಆರ್ ಅನಲಾಗ್ ವೋಲ್ಟೇಜ್ ಆರ್ ಕರೆಂಟ್ ಇನ್ ಎದರ್ ಎ ಸಿ ಆರ್ ಡಿ ಸಿ. ಸೊ ಏನಾದರೂ ಮೆಜರ್ ಮಾಡಿರಿ ನೀವು ಅನಲಾಗ್ ಪ್ಯಾನಲ್ ಮೀಟ್ರಲ್ಲಿ, ಏನಾದರೂ ಮೆಜರ್ ಮಾಡಿರಿ, ಫ್ರೀಕ್ವೆನ್ಸಿ ಆಗಿರ್ಬೋದು, ಸ್ಪೀಡ್, ವೋಲ್ಟೇಜ್, ಕರೆಂಟ್, ಟೆಂಪ್ರೇಚರ್, ಈ ಥರ ಬೇರೆ ಬೇರೆ ಯಾವುದಾದ್ರೂ ಕ್ವಾಂಟಿಟಿನ ಮೆಜರ್ ಮಾಡಿರಿ. ನಾವು ಫೈನಲ್ಲಿ ಈ ಅನಲಾಗ್ ಮೀಟರ್ಗೆ ಏನು ಕೊಡ್ತೀವಿ ಇನ್ಪುಟ್ಟಾಗಿ ಅಂದರೆ, ಎ ಸಿ ಅಥವಾ ಡಿ ಸಿ ವೋಲ್ಟೇಜ್ ಅಥವಾ ಕರೆಂಟ್ನ ಕೊಡ್ತೀವಿ ನಾವು. ಅಂದರೆ ವೋಲ್ಟೇಜ್ ಅವ್ರ ಕರೆಂಟನ್ನೇ ನಾವು ಆ ಒಂದು ಪ್ಯಾನಲ್ ಮೀಟ್ರಿಗೆ ಕೊಡ್ತೀವಿ, ಅದು ಎ ಸಿ ಆದರೆ ಆಗಿರ್ಬೋದು ಅಥವಾ ಡಿ ಸಿ ಆದರೆ ಆಗಿರ್ಬೋದು. ಯಾಕಂದರೆ ಆ ಪ್ಯಾನಲ್ ಮೀಟ್ರ್ ರಿಯಾಕ್ಟ್ ಆಗೋದು ಓನ್ಲಿ ವೋಲ್ಟೇಜ್ ಅಥವಾ ಕರೆಂಟ್ಗೆ ಮಾತ್ರ. ನಾವು ಡೈರೆಕ್ಟ್ನ ಸ್ಪೀಡ್ನ ತೊಗೊಂಡೋಗಿ ಒಂದು ವೀಲ್ಗೆ ಅಟ್ಯಾಚ್ ಮಾಡಿ ಒಂದು ವೈರ್ನ, ಆ ವೈರ್ನ ನಾವು ಪ್ಯಾನಲ್ ಮೀಟ್ರಿಗೆ ಕೊಟ್ಟರೆ ಅದು ಎಷ್ಟು ಸ್ಪೀಡ್ ಐತೆ ಅಂತ ತೋರಿಸಲ್ಲ ಪ್ಯಾನಲ್ ಮೀಟ್ರ್. ಸೊ ಪ್ಯಾನಲ್ ಮೀಟ್ರನ್ನ ನಾವು ಸ್ಪೀಡ್ ಮೆಜರ್ ಮಾಡಬೇಕಾದ್ರೆ ಅದನ್ನು ವೋಲ್ಟೇಜ್ ಅಥವಾ ಕರೆಂಟ್ಗೆ ಕನ್ವರ್ಟ್ ಮಾಡಿ ಆಮೇಲೆ ಅದನ್ನು ನಾವು ಈ ಮೀಟ್ರಿಗೆ ಕೊಟ್ಟಾಗ ಅದು ಮಾತ್ರ ಎಷ್ಟು ಸ್ಪೀಡ್ ಇದೆ ಅಂತ ಮೂವಿಂಗ್ ಪಾಯಿಂಟ್ರ್ ಮುಖಾಂತರ ಸ್ಕೇಲಲ್ಲಿ ಪಾಯಿಂಟ್ ಮಾಡಿ ತೋರಿಸುತ್ತೆ. ಆ್ಯಂಡ್ ದ ಅನಲಾಗ್ ಪ್ಯಾನಲ್ ಮೀಟರ್ಸ್ ಯೂಸಸ್ ಮೂವಿಂಗ್ ಐರನ್, ಮೂವಿಂಗ್ ಕಾಯಿಲ್ ಆರ್ ಪಿ ಎಮ್ ಎಮ್ ಸಿ ಟೈಪ್ ಆಪ್ರೇಷನ್. ಸೊ ಇಲ್ಲಿ ಮೂವಿಂಗ್ ಪಾಯಿಂಟರ್ ಏನಿರುತ್ತೋ ಅದನ್ನು ಮೂವ್ ಮಾಡೋದ್ರ ಸಲುವಾಗಿ ಮೂವಿಂಗ್ ಐರನ್ ಅಥವಾ ಮೂವಿಂಗ್ ಕಾಯಿಲ್ ಅಥವಾ ಪಿ ಎಮ್ ಎಮ್ ಸಿ ಟೈಪ್ ಆಪರೇಷನ್ನ ಅನಲಾಗ್ ಪ್ಯಾನಲ್ ಮೀಟರ್ಗಳಲ್ಲಿ ಯೂಸ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ಇವೆಲ್ಲ ಅನಲಾಗ್ ಪ್ಯಾನಲ್ ಮೀಟರ್ಸ್. ಸೊ ಇದು ವೋಲ್ಟೇಜ್ ತೋರಿಸಕ್ಕಂಥ ಮೀಟರ್, ಇದು ಇದು ಕರೆಂಟ್ ಮೆಜರ್ ಮಾಡೋಂಥ ಮೀಟರ್. ಇಲ್ಲಿ ನೋಡ್ಬೋದು ಯಾವ ಥರ ಸ್ಕೇಲ್ ಇದೆ ಮತ್ತು ಯಾವ ಥರ ಒಂದು ಮೂವಿಂಗ್ ಪಾಯಿಂಟರ್ ಇದೆ ಅಂತ ಎಲ್ಲದರಲ್ಲೂ. ಆಮೇಲೆ ಇದು ರೊಟೇಷನ್ಸ್ ಪರ್ ಮಿನಿಟ್ ಅಥವಾ ರೆವಲ್ಯೂಷನ್ ಪರ್ ಮಿನಿಟ್ ಮೆಜರ್ ಮಾಡೋಂಥ ಡಿವೈಸ್ ಇದು. ಸೊ ಇಲ್ಲಿ ಕೂಡ ಅಷ್ಟೇ ಸ್ಕೇಲ್ ನೋಡ್ಬೋದು, 0 to 2000 ಇದೆ ಆ್ಯಂಡ್ ಒಂದು ಮೂವಿಂಗ್ ಪಾಯಿಂಟರ್ ಇದೆ. ಸೊ ಈ ಥರ ಅನಲಾಗ್ ಪ್ಯಾನಲ್ ಮೀಟ್ರಲ್ಲಿ
ನಮಗೆ ಪಾಯಿಂಟರ್ ಮುಖಾಂತರ ಸ್ಕೇಲಲ್ಲಿ ಪಾಯಿಂಟ್ ಮಾಡಿ ವ್ಯಾಲ್ಯೂಸ್ನ ತೋರಿಸುತ್ತೆ. ಅದು ಇದ್ರ ಮೇಜರ್ ಡಿಸ್ಅಡ್ವಾಂಟೇಜ್ ಏನಂದರೆ ಎಕ್ಸಾಕ್ಟ್ ವ್ಯಾಲ್ಯೂನ ನಾವು ನಮಗೆ ಗೊತ್ತಾಗಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ 0 to ಫಾರ್ ಎಕ್ಸಾಂಪಲ್ ಇಲ್ಲಿ ಮಿಲಿ ಆ್ಯಂಪಿಯರ್ ಸ್ಕೇಲ್ ಇದೆ. ಈಗ ಈ ಮಿಲಿ ಆ್ಯಂಪಿಯರ್ ಸ್ಕೇಲ್ ಈಗ ಎಲ್ಲೋ ಒಂದು ಮಧ್ಯದಲ್ಲಿ ಬಂದು ನಿಂತ್ಬಿಟ್ಟಿತ್ತು ಅಂದ್ಕೊಡ್ರಿ. 5 ಇದೆ, 10 ಇದೆ, 15 ಇದೆ, 20 ಇದೆ ಸ್ಕೇಲಲ್ಲಿ. ಆಮೇಲೆ ಅದ್ರ ಮಧ್ಯೆ ನಾಲ್ಕು ನಾಲ್ಕು ಈಚ್ ಸ್ಮಾಲ್ ಸ್ಕೇಲ್ನ ತೋರಿಸಿದ್ದಾರೆ. ಅಂದರೆ ಒಂದು ಸ್ಕೇಲಿಗೆ ಇಲ್ಲಿ 1 mA ಅಂತ ಅರ್ಥ. 1 ಮತ್ತು 2 mA ಏನು ನಂಬರ್ಸ್ ಇದಾವೋ ಅದ್ರ ಮಧ್ಯೆ ಬಂದು ಸ್ಕೇಲ್ ನಿಂತ್ಕೊಂಡ್ರೆ ಅದನ್ನು ನಾವು ಎಕ್ಸಾಕ್ಟಾಗಿ ನಂಬರ್ಸಲ್ಲಿ ಹೇಳೋಕ್ಕಾಗಲ್ಲ. 1.5 ಇದನ್ನು, 1.6 ಇದನ್ನು ಈ ಥರ. ಸೊ ಅದ್ರ ಸಲುವಾಗಿ ನೆಕ್ಸ್ಟ್ ಏನು ಮಾಡಿದ್ರು ಅಂದರೆ ಡಿಜಿಟಲ್ ಪ್ಯಾನಲ್ ಮೀಟರ್ಸ್ನ ಕಂಡುಹಿಡಿದ್ರು. ಸೊ ಈ ಡಿಜಿಟಲ್ ಪ್ಯಾನಲ್ ಮೀಟರ್ ಅಂದರೆ ಏನಂತ ನೋಡಿದ್ರೆ, ಈ ಡಿಜಿಟಲ್ ಪ್ಯಾನಲ್ ಮೀಟರ್ ಈಸ್ ಯೂಸ್ಡ್ ಟು ಮೆಜರ್ ಆ್ಯಂಡ್ ಡಿಸ್ಪ್ಲೇ ಆಲ್ ಟೈಪ್ ಆಫ್ ಪ್ರೊಸೆಸ್ ಆ್ಯಂಡ್ ಎಲೆಕ್ಟ್ರಿಕಲ್ ವೇರಿಯಬಲ್ಸ್. ಸೊ ಇದರಲ್ಲಿ ಕೂಡ ಅಷ್ಟೇ, ಎಲ್ಲ ರೀತಿಯಾದಂಥ ಎಲೆಕ್ಟ್ರಿಕಲ್ ಆ್ಯಂಡ್ ಫಿಸಿಕಲ್ ವೇರಿಯೇಬಲ್ಸ್ ಅಥವಾ ಕ್ವಾಂಟಿಟೀಸ್ನ ನಾವು ಮೆಜರ್ ಮಾಡ್ಬೋದು ಡಿಜಿಟಲ್ ಪ್ಯಾನಲ್ ಮೀಟರ್ಗಳನ್ನ ಬಳಸ್ಕೊಂಡು. ಇದರಲ್ಲಿ ಕೂಡ ಎಲ್ಲ ಕ್ವಾಂಟಿಟೀಸ್ಗಳನ್ನ ಕೂಡ ನಾವು ಡಿಸ್ಪ್ಲೇ ಮಾಡ್ಬೋದು. ಇಟ್ ಈಸ್ ಅ ಬ್ರೈಟ್ ಎಲ್ ಇ ಡಿ ಡಿಸ್ಪ್ಲೇ ದಟ್ ಪ್ರೆಸೆಂಟ್ ಇನ್ಫಾರ್ಮೇಷನ್ ಇನ್ ಆಲ್ಫಾ ನ್ಯೂಮೆರಿಕ್ ಫಾರ್ಮ್ಯಾಟ್. ಸೊ ಮೇಜರ್ ಡಿಫ್ರೆನ್ಸ್ ಏನು ಡಿಜಿಟಲ್ ಪ್ಯಾನಲ್ ಮೀಟರ್ಗೆ ಮತ್ತು ಅನಲಾಗ್ ಪ್ಯಾನಲ್ ಮೀಟರ್ಗೆ ಅಂದರೆ, ಅನಲಾಗ್ ಪ್ಯಾನಲ್ ಮೀಟ್ರಲ್ಲಿ ಸ್ಕೇಲ್ ಮತ್ತು ಮೂವಿಂಗ್ ಪಾಯಿಂಟನ್ನು ಯೂಸ್ ಮಾಡಿ ನಾವು ವ್ಯಾಲ್ಯೂನ ಚೆಕ್ ಮಾಡ್ತಿದ್ವಿ. ಅದೇ ಡಿಜಿಟಲ್ ಪ್ಯಾನಲ್ ಮೀಟ್ರಲ್ಲಿ ಯಾವ ಥರ ಇರುತ್ತಂದರೆ, ಡೈರೆಕ್ಟಾಗಿ ಆಲ್ಫಾಬೆಟ್ ರೀತಿಯಲ್ಲೋ ಅಥವಾ ನಂಬರ್ಸ್ ರೀತಿಯಲ್ಲೇ ನಮಗೆ ವ್ಯಾಲ್ಯೂನ ತೋರಿಸುತ್ತೆ ಅಥವಾ ರೀಡಿಂಗ್ನ ತೋರಿಸುತ್ತೆ. ಆವಾಗ ನಮಗೇನು ಗೊತ್ತಾಗುತ್ತೆ, ಎಕ್ಸಾಕ್ಟ್ ಏನು ವ್ಯಾಲ್ಯೂ ಇದೆ ಅನ್ನೋದು ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, 1 mA ಮತ್ತು 2 mA ಮಧ್ಯದಲ್ಲಿ ಏನಾದರೂ ವ್ಯಾಲ್ಯೂ ಇತ್ತು ಅಂದರೆ, ಆ 1.1 ಇದನ್ನು, 1.2 ಇದನ್ನು, 1.6 ಇದನ್ನು, 1.7 ಇದನ್ನು ಎಕ್ಸಾಕ್ಟಾಗಿ ಈ ಡಿಜಿಟಲ್ ಪ್ಯಾನಲ್ ಮೀಟರ್ಸಲ್ಲಿ ಡೈರೆಕ್ಟ್ ನಂಬರ್ ಮುಖಾಂತರ ಡಿಸ್ಪ್ಲೇ ಮಾಡಿಬಿಡುತ್ತೆ. ಸೊ ಹಂಗಾದಾಗ ನಮಗೇನು ಗೊತ್ತಾಗುತ್ತೆ, ಎಕ್ಸಾಕ್ಟ್ ವ್ಯಾಲ್ಯೂ ಏನಿದೆ ಅಂತ ಗೊತ್ತಾಗುತ್ತೆ. ಸಿನ್ಸ್ ಡಿಜಿಟಲ್ ಪ್ಯಾನಲ್ ಮೀಟರ್ಸ್ ಆ್ಯಕ್ಚುಲಿ ಮೆಜರ್ ವೋಲ್ಟೇಜ್ ಇನ್ ಡಿಸ್ಕ್ರೀಟ್ ಸ್ಟೆಪ್ಸ್, ಆಲ್ ಇನ್ಪುಟ್ ಮಸ್ಟ್ ಬಿ ಸ್ಕೇಲ್ ಟು ಮ್ಯಾಚ್ ದ ಫುಲ್ ಕೌಂಟ್ ರೇಂಜ್ ಆಫ್ ದ ಮೀಟರ್. ಸೊ ನಾವು ಯಾವುದೇ ಒಂದು ಸಿಗ್ನಲ್ ಕೊಡಲಿ ಡಿಜಿಟಲ್ ಪ್ಯಾನಲ್ ಮೀಟರ್ಗೆ, ಆ ಸಿಗ್ನಲ್ ಏನಿರುತ್ತೋ ಅದು ಮೊದಲು ಅನಲಾಗಿಂದನೇ ಅನಲಾಗಾಗೆ ಜನ್ರೇಟ್ ಆಗಿರುತ್ತೆ. ನೆಕ್ಸ್ಟ್ ಆ ಅನಲಾಗ್ ಸಿಗ್ನಲ್ ನಾವೇನು ಮಾಡಬೇಕು, ನೆಕ್ಸ್ಟು ಡಿಸ್ಕ್ರೀಟ್ ಸ್ಟೆಪ್ಸ್ ಆಗಿ ಡಿವೈಡ್ ಮಾಡಬೇಕು ಅದು. ಸೊ ಡಿಸ್ಕ್ರಿಪ್ಟ್ ಸ್ಟೆಪ್ಸ್ ಅಂದರೆ ವೋಲ್ಟೇಜ್ ಬೇರೆ ಬೇರೆ ರೇಂಜ್ ವೋಲ್ಟೇಜ್ ಆಗಿ ಡಿವೈಡ್ ಮಾಡಬೇಕು ಆ ಒಂದು ಏನು ಇನ್ಪುಟ್ನ ಮೆಜರ್ ಮಾಡ್ತಿರ್ತೀವಿ ಅದನ್ನು. ಸೊ ಅದ್ರ ಸಲುವಾಗಿ ಏನು ಮಾಡ್ತಾರೆ, ಆ ಇನ್ಪುಟ್ನೆಲ್ಲ ಫುಲ್ ಎಷ್ಟು ರೇಂಜ್ ಕೌಂಟ್ ಮಾಡುತ್ತೋ ಆ ಮೀಟರ್ ಅಷ್ಟು ರೇಂಜ್ಗೆ ಅದನ್ನು ನಾವು ಡಿವೈಡ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಅದೇ ರೀತಿ ನಾವು ಫುಲ್ ಕೌಂಟ್ ರೇಂಜ್ ಎಷ್ಟು ಇರುತ್ತೆ ಅಂತ ನೋಡಿದ್ರೆ, ಎ 3-digit ಡಿಜಿಟಲ್ ಪ್ಯಾನಲ್ ಮೀಟರ್ ಹ್ಯಾಸ್ ಎ ಕೌಂಟ್ ರೇಂಜ್ ಆಫ್ 0 to 999. ಸೊ 3-digit ಅಂದರೆ 3 numbers ತೋರಿಸೋಂಥ ಡಿಜಿಟಲ್ ಪ್ಯಾನಲ್ ಮೀಟರ್ ಆಗಿದ್ದರೆ ಅದರಲ್ಲಿ ನಾವು 0 ಹಿಡಿದು ಅಪ್ ಟು 999 ಮೆಜರ್ ಮಾಡ್ಬೋದು. ಯಾಕಂದರೆ 999 ಈಸ್ ಅ ಲಾರ್ಜೆಸ್ಟ್ ನಂಬರ್ ಇನ್ 3-digit. ಸೊ 3-digit ಲಾರ್ಜೆಸ್ಟ್ ನಂಬರ್ ಅದು. ಅದಕ್ಕಿಂತ ಜಾಸ್ತಿ ಹೋದರೆ ನಾವು 1000 ಆಗುತ್ತೆ ನಂಬರ್, ನೆಕ್ಸ್ಟ್ ನಂಬರ್. ಸೊ 1000 ಅನ್ನೋದು 4-digit ಆಯಿತು. ಸೊ ಅವಾಗ ನಾವು ಅಲ್ಲಿ 3-digit ಡಿಸ್ಪ್ಲೇದಲ್ಲಿ ಆ ಥರ 4-digit ನಂಬರ್ನ ಡಿಸ್ಪ್ಲೇ ಮಾಡೋದಕ್ಕೆ ಆಗಲ್ಲ. ಆ್ಯಂಡ್ ವೇರ್ 3.5-digit ಡಬಲ್ಸ್ ದ ಕೌಂಟ್ ಟು 1999. ಸೊ ನೆಕ್ಸ್ಟ್ 3.5-digit ಅಂತ ಬರುತ್ತೆ. ಇದರಲ್ಲಿ 3-digit ಫುಲ್ ಇರುತ್ತೆ ಆ್ಯಂಡ್ ಲಾಸ್ಟ್ 1-digit ಓನ್ಲಿ ಹಾಫ್ ಆಫ್ ದ ಡಿಜಿಟ್ ಮಾತ್ರ ತೋರಿಸುತ್ತೆ. ಅಲ್ಲಿ ಹಾಫ್ ಆಫ್ ದ ಡಿಜಿಟ್ ಯಾವುದಂದ್ರೆ 1 ಮಾತ್ರ ನಾವು ಅಲ್ಲಿ ಡಿಸ್ಪ್ಲೇ ಮಾಡ್ಬೋದು, 1 ಅನ್ನೋ ನಂಬರ್ನ ಮಾತ್ರ ಡಿಸ್ಪ್ಲೇ ಮಾಡ್ಬೋದು ಹಾಫ್ ಡಿಜಿಟಲ್ಲಿ. ಸೊ ಅದಕ್ಕೆ ಇದನ್ನು 3.5-digit ಡಿಸ್ಪ್ಲೇ ಅಂತ ಕರೀತಾರೆ. ಇದರಲ್ಲಿ ನಾವು 1999 ಕೌಂಟ್ ಮಾಡ್ಬೋದು. ಸೊ ಇಲ್ಲಿ ಇವು ಕೆಲವು ಡಿಜಿಟಲ್ ಪ್ಯಾನಲ್ ಮೀಟರ್ಗಳು, ಇಲ್ಲಿ ನೋಡ್ಬೋದು ಯಾವ ಥರ ನಂಬರ್ಸ್ ಡೈರೆಕ್ಟಾಗಿ ಡಿಸ್ಪ್ಲೇ ಆಗಿದೆ ಅಂತ. ಓಕೆ, ಇವು ಡಿಜಿಟಲ್ ಪ್ಯಾನಲ್ ಮೀಟರ್ಸ್. ಸೊ ನಾನು ಡಿಜಿಟಲ್ ಪ್ಯಾನಲ್ ಮೀಟರ್ ಯಾವ್ಯಾವ ರೀತಿ ಇರ್ತವೆ ಬೇರೆ ಬೇರೆ ಡಿಜಿಟ್ಸಲ್ಲಿ ಯಾವ ಇಲ್ಲೆಲ್ಲಿ ಯೂಸ್ ಆಗ್ತವೆ ಅಂತ ನೋಡೋದಾದರೆ, 4-digit ವೋಲ್ಟ್ ಮೀಟರ್ ಆ್ಯಂಡ್ ಆ ಮೀಟರ್. ಸೊ ನಾರ್ಮಲಾಗಿ ನಾವು ಮಲ್ಟಿಮೀಟರ್ಗಳು ಅಥವಾ ಡಿಜಿಟಲ್ ವೋಲ್ಟ್ ಮೀಟರ್ ಡಿಜಿಟಲ್ ಆ ಮೀಟರ್ಗಳು ಬಳಸ್ತೀವಿ ಎಲೆಕ್ಟ್ರಾನಿಕ್ ಮತ್ತು ಎಲೆಕ್ಟ್ರಿಕಲ್ ಪರ್ಪಸಲ್ಲಾಗಿ. 4-digit ಇರುತ್ತೆ ಮ್ಯಾಕ್ಸಿಮಮ್. ಸೊ 4-digit ನಾವು ಅಪ್ ಟು 9999 volts ಅಥವಾ 9999 amperesವರೆಗೆ ಆ ಒಂದು ಕ್ವಾಂಟಿಟೀಸ್ನ ಮೆಜರ್ ಮಾಡ್ಬೋದು. ನೆಕ್ಸ್ಟ್ 3-phase ವೋಲ್ಟ್ ಮೀಟರ್ ಆ್ಯಂಡ್ ಆ ಮೀಟರ್. ಸೊ ಈ 3-phase ಕೂಡ ಅಷ್ಟೇ 4-digit ಇರುವಂಥ ಡಿಸ್ಪ್ಲೇನ ಬಳಸಿರ್ತಾರೆ. ಅದರಲ್ಲಿ 3-phase ವೋಲ್ಟೇಜ್ ಎಷ್ಟಿದೆ ಮತ್ತು 3-phase ಎಷ್ಟೆಷ್ಟು ಕರೆಂಟ್ನ ನಾವು ಯೂಸ್ ಮಾಡ್ತೀವಿ ಅಂತ ಮೆಜರ್ ಮಾಡ್ಬೋದು.
ನೆಕ್ಸ್ಟ್ 3.5 ಡಿಜಿಟ್ ವೋಲ್ಟ್ ಮೀಟರ್ ಆ್ಯಂಡ್ ಅಮ್ಮೀಟರ್. ಈ 3.5 ಡಿಜಿಟ್ ವೋಲ್ಟ್ ಮೀಟರ್ ಮತ್ತು ಅಮ್ಮೀಟರ್ನ ಎಲ್ಲಿ ಬಳಸ್ತಾರೆ ಕಾಮನ್ ಆಗಿ ಅಂದರೆ, ಈ ಒಂದು ಈ ಥರ ಡಿಜಿಟಲ್ ಪ್ಯಾನಲ್ನ ಎಲ್ಲಿ ಬಳಸ್ತಾರೆ ಅಂತ ನೋಡೋದಾದರೆ, ನಾರ್ಮಲಾಗಿ ಎಲೆಕ್ಟ್ರಾನಿಕ್ಸ್ ಹಾಬಿಯಿಸ್ಟ್ ಅಥವಾ ಎಲೆಕ್ಟ್ರಾನಿಕ್ಸ್ ವರ್ಕ್ ಮಾಡೋರ ಹತ್ರ ಏನು ಡಿಜಿಟಲ್ ಮಲ್ಟಿಮೀಟರ್ ಇರುತ್ತೋ, ಕಾಮನ್ ಆಗಿ ಯೂಸ್ ಮಾಡೋಂಥ ಮಲ್ಟಿಮೀಟರ್ ಸ್ವಲ್ಪ ಚೀಪ್ ಕ್ವಾಲಿಟಿ ಆಗಿರೋದು, ಅದರಲ್ಲಿ ಈ ಥರ 3.5 ಡಿಜಿಟ್ ವೋಲ್ಟ್ ಅಥವಾ ಅಮ್ಮೀಟರ್ನ ಬಳಸಿರ್ತಾರೆ. ಅದರಲ್ಲಿ ಅಪ್ ಟು 1999 ವೋಲ್ಟ್ಸ್ ಆ್ಯಂಡ್ ಅಥವಾ 1999 ಆಂಪಿಯರ್ಸ್ವರೆಗೂ ಅದರಲ್ಲಿ ನಾವು ಮೆಷರ್ ಮಾಡ್ಬೋದು. ನೆಕ್ಸ್ಟ್ 4.5 ಡಿಜಿಟ್ ವೋಲ್ಟ್ ಮೀಟರ್ ಆ್ಯಂಡ್ ಅಮ್ಮೀಟರ್, ಇದರಲ್ಲಿ ನಾವು 19,999 ವೋಲ್ಟ್ಸ್ ಅಥವಾ ಆ್ಯಂಪಿಯರ್ಸ್ವರೆಗೆ ಮೆಷರ್ ಮಾಡ್ಬೋದು. ನೆಕ್ಸ್ಟ್ 4.5 ಡಿಜಿಟ್ ಫ್ರೀಕ್ವೆನ್ಸಿ ಮೀಟರ್. ಸೊ ಕೆಲವೊಂದು ಫ್ರೀಕ್ವೆನ್ಸಿನ ಮೆಷರ್ ಮಾಡಬೇಕಾಗಿರುತ್ತೆ. ಫ್ರೀಕ್ವೆನ್ಸಿ ಕಿಲೋ ಹರ್ಟ್ಜಲ್ಲಿ ಇದ್ದಾಗ ನಮಗಲ್ಲಿ 5 ಡಿಜಿಟ್ಸ್ ಆಗುತ್ತೆ ಅಥವಾ 6 ಡಿಜಿಟ್ಸ್ ಆಗ್ಬೋದು. ಸೊ ಅಂಥ ಪ್ಲೇಸಲ್ಲಿ ಈ ಥರ 4 ಅಥವಾ 5 ಡಿಜಿಟ್ ಫ್ರೀಕ್ವೆನ್ಸಿ ಮೀಟರ್ಗಳಲ್ಲಿ ಈ 4 ಆ್ಯಂಡ್ 5 ಡಿಜಿಟ್ಸ್ ಪ್ಯಾನಲ್ಸ್ನ ನಾವು ಬಳಸ್ತೀವಿ. ಆ್ಯಂಡ್ ಡಿಜಿಟಲ್ ಪವರ್ ಫ್ಯಾಕ್ಟರ್ ಮೀಟರ್. ಸೊ ಪವರ್ ಫ್ಯಾಕ್ಟರ್ನ ಮೆಷರ್ ಮಾಡಬೇಕಾದ್ರಲ್ಲಿ ನಮಗೆ ಡೆಸಿಮಲ್ ಪಾಯಿಂಟ್ ಆದಮೇಲೆ ಕೂಡ ಎಕ್ಸಾಕ್ಟ್ ನಂಬರ್ಸ್ನ ಮೆಷರ್ ಮಾಡಬೇಕಾಗಿರುತ್ತೆ. ಸೊ ಆ ಪ್ಲೇಸಲ್ಲಿ ಕೂಡ ಈ ಪ್ಯಾನಲ್ ಮೀಟರ್ಗಳನ್ನ ಬಳಸ್ತೀವಿ. ಆ್ಯಂಡ್ ಡಿಜಿಟಲ್ ವಾಟ್ ಮೀಟರ್. ಸೊ ಇವಾಗೆಲ್ಲ ನಮ್ಮ ಮನೇಲಿ ಏನು ಬಳಸ್ತಾ ಇದ್ದೀವಲ್ಲ ಎನರ್ಜಿ ಮೀಟರ್ ಏನಿದನೋ ಅದೆಲ್ಲ ಡಿಜಿಟಲ್ ಮೀಟರ್ ಆಗಿರುತ್ತೆ. ಸೊ ಅವೆಲ್ಲ ಡಿಜಿಟಲ್ ವಾಟ್ ಮೀಟರ್ಗಳು ಅಥವಾ ಡಿಜಿಟಲ್ ಎನರ್ಜಿ ಮೀಟರ್ಗಳು. ಸೊ ಆ ಕಡೆ ಎಲ್ಲ ಈ ಒಂದು ಪ್ಯಾನಲ್ ಮೀಟರ್ಗಳು ಡಿಜಿಟಲ್ ಪ್ಯಾನಲ್ಸ್ನ ಬಳಸಿರ್ತಾರೆ. ಸೊ ಇದಿಷ್ಟು ಇವತ್ತಿನ ವೀಡಿಯೋದಲ್ಲಿ. ಅನಲಾಗ್ ಪ್ಯಾನಲ್ ಮೀಟರ್ ಅಂದ್ರೂ ಡಿಜಿಟಲ್ ಪ್ಯಾನಲ್ ಮೀಟರ್ ಅಂದ್ರೇನು ಅನ್ನೋದು ಸಿಂಪಲ್ ಇಂಟ್ರೊಡಕ್ಷನ್. ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಡಿಜಿಟಲ್ ಪ್ಯಾನಲ್ಗಳಲ್ಲಿ ಯಾವ ರೀತಿ ಡಿಸ್ಪ್ಲೇಗಳನ್ನ ನಾವು ಬಳಸ್ತೀವಿ, ಫಾರ್ ಎಕ್ಸಾಂಪಲ್ ಯಾವ್ದು ರೀತಿ ಡಿಸ್ಪ್ಲೇ ಟೆಕ್ನಾಲಜಿಗಳನ್ನ ನಾವು ಡಿಜಿಟಲ್ ಪ್ಯಾನಲ್ ಮೀಟರ್ಗಳಲ್ಲಿ ಬಳಸ್ತೀವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬಸವೈಟೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.